ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ ವಿಜಯನಗರ ವಾರ್ತೆಗಳಿಗೆ ಸ್ವಾಗತ ಮುಖ್ಯಾಂಶಗಳು ಕರ್ನಾಟಕ ನವರಾತ್ರಿ ಉತ್ಸವ ದಾದಿಯರಿಗೆ ಹೆಜ್ಜೆ ಹಾಕಿ ಸಂಬಂಧಿಸಿದ ಎಸ್ಕೆ ಸಮಾಜದ ಮಹಿಳೆಯರು ಈಗ ವಾರ್ತೆಗಳ ವಿವರ ಕರುನಾಡಿನ ಅಂದಿನ ಮಾಜಿ ಮುಖ್ಯಮಂತ್ರಿ ದೇವರಾಜು ಅರಸರವರ ಅವಧಿಯಲ್ಲಿ 1973 ರಲ್ಲಿ ಕರ್ನಾಟಕವೆಂದು ನಾಮಕರಣ ಮಾಡಿ ಹಂಪಿಯಿಂದ ಜ್ಯೋತಿಯನ್ನ ಗದಗ್ನ ವೀರನಾರಾಯಣ ದೇಗುಲಕ್ಕೆ ಸಾಗಿಸಿದರು ಈ ಹಿನ್ನೆಲೆಯಲ್ಲಿ ನವೆಂಬರ್ 2 ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಾರಥ್ಯದಲ್ಲಿ ಹಂಪಿಯಲ್ಲಿ ಕರ್ನಾಟಕ ಸಂಭ್ರಮ 50 ರ ಕಾರ್ಯಕ್ರಮವು ಅದ್ಧೂರಿಯಾಗಿ ನಡೆಯಲಿದೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ ತಂಗಡಿ ರವರಿಂದ ಜಿಲ್ಲಾಡಳಿತದೊಂದಿಗೆ ಸಭೆಯನ್ನ ಕೈಗೊಂಡಿದ್ದರು ಈ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ರವರು ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ ಕರ್ನಾಟಕ ಸಂಭ್ರಮ 50 ರ ಕಾರ್ಯಕ್ರಮ ಯಶಸ್ವಿಯಾಗಿಸಲು ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಲು ಸೂಚಿಸಲಾಗಿದೆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಮಿಸಲಿದ್ದು ಎದುರು ಬಸವಣ್ಣ ಮಂಟಪದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು ಜ್ಯೋತಿ ಹೊತ್ತ ರಥಕ್ಕೆ ಚಾಲನೆ ನೀಡಲಾಗುವುದು ಎಂದು ತಿಳಿಸಿದರು ನಮ್ಮ ಕಾಲದಲ್ಲಿ ಈ ಅವಕಾಶ ನಮಗೆಲ್ಲ ಸಿಕ್ಕಿದೆಯಲ್ಲ ಅಂತ ಹೇಳಿಬಿಟ್ಟು ನಮ್ಗೆ ಹೆಮ್ಮೆ ಆಗ್ತದೆ ದೇವರಾಜ ಸಾಹೇಬರು ಮೈಸೂರು ಭಾಗದಿಂದ ಬಂದಿದ್ದ ಮುಖ್ಯಮಂತ್ರಿಗಳಾಗಿದ್ದರು ಆ ಕಾಲದಲ್ಲಿ ಮೈಸೂರು ರಾಜ್ಯ ಅಂತ ಇತ್ತು ಮೈಸೂರವರಾದ್ರೂ ಜನರು ಒತ್ತಡ ಇದ್ರು ಅವ್ರು ಕರ್ನಾಟಕ ಕನ್ನಡ ಮಾಡಬೇಕು ಅಂತ ಹೇಳಿಬಿಟ್ಟು ಕರ್ನಾಟಕನ ಹೆಸರು ಇಟ್ಟರು ಇವತ್ತು 50 ವರ್ಷ ಆಗಿ ಇವತ್ತು ನಮಗೆ 50ನೇ ವರ್ಷ ಸಂಭ್ರಮನ ಹಂಪಿದನ್ನ ಮಾಡಬೇಕಂತ ನಮಗೆ ಒಂದು ಅವಕಾಶ ಸಿಕ್ಕಿ ನಮಗೆಲ್ಲ ಹೆಮ್ಮೆ ಅಂತ ಹೇಳಿ ಬಯಸುತ್ತೆ ಪುಣ್ಯ ನಮ್ಮ ನಾಯಕರಾದಂತ ಇವತ್ತು ಸಿದ್ದರಾಮಯ್ಯ ಅವರು ಸಿಕ್ಕಿದೆ ನಿಮ್ಮನ್ನ ಅಧಿಕಾರಿಗಳು ನಿಮ್ಗೆ ಬಿಟ್ಟು ನಾವು ಏನು ಮಾಡಕ್ಕೆ ಸಾಧ್ಯ ಆಗಲ್ಲ ನೀವುಗಳು ನೀವು ಅಧಿಕಾರಿ ಡ್ಯೂಟಿನೇ ಬೇರೆ ಇದು ನಮ್ಮ ಕರ್ನಾಟಕದ ಇದು ನಮ್ದೆಲ್ಲ ಒಂದು ಹೆಮ್ಮೆ ನಮ್ಮ ಮಾತು ನಾವೆಲ್ಲ ನಮ್ಮ ಪರ್ಸನಲ್ ತಗೊಂಡು ನಾವಿದೆಲ್ಲ ಈ ಕಾರ್ಯಕ್ರಮ ಯಶಸ್ಸು ಮಾಡಬೇಕು ಒಂದು ಹೆಸರನ್ನ ತರಬೇಕಂತ ನಿಮ್ಮನ್ನ ಐದು ವರ್ಷ ಮನವಿ ಮಾಡ್ಕೊಳ್ತೀನಿ ಬಳಿಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ ತಂಗಡಿ ರವರು ಮಾತನಾಡಿ ಕರ್ನಾಟಕ ಎಂಬ ನಾಮಕರಣಗೊಂಡು 50 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ದೇವರಾಜು ಅರಸರವರ ಮುಖ್ಯಮಂತ್ರಿಗಳ ಅವಧಿಯಲ್ಲಿ ನಡೆದ ಕಾರ್ಯಕ್ರಮದ ಪುನರಾವರ್ತನೆಯ ಹಿನ್ನೆಲೆಯಲ್ಲಿ ನವೆಂಬರ್ 2 ರಂದು ಹಂಪಿಯಲ್ಲಿ ಕರ್ನಾಟಕ ಸಂಭ್ರಮ 50 ರ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಲಿದೆ ಎಂದು ತಿಳಿಸಿದ್ದಾರೆ ನಾವು ವಿಜಯನಗರ ಜಿಲ್ಲೆಗೆ ಬಂದಿದ್ದು ನವೆಂಬರ್ 1 ಕ್ಕೆ 50 ವರ್ಷ ಮುಗಿದು 50 ವರ್ಷ ಆಗುತ್ತೆ ಕರ್ನಾಟಕ ಅಂತ ಹೆಸರಿಟ್ಟು ಆ ಒಂದು ಕಾರ್ಯಕ್ರಮ ಇಡೀ ವರ್ಷ ಕಾರ್ಯಕ್ರಮ ಮಾಡಬೇಕು ಅಂತಂದು ಇಂದ 1973 ಒಳಗೆ ದೇವರಾಜ ಅರಸರು ಯಾವ ರೀತಿ ಕಾರ್ಯಕ್ರಮವನ್ನು ಮಾಡಿ ಕರ್ನಾಟಕ ಅಂತ ಹೆಸರಿಟ್ಟು ಯಾವ ರೀತಿ ಮಾಡಿದ್ರು ಅದನ್ನೇ ಸಾಧ್ಯ ಇದ್ದಷ್ಟು ಅದನ್ನೇ ಆ ರೀತಿಯೊಳಗೇ ಮಾಡಬೇಕಂತ ನಿರ್ಧಾರವನ್ನು ಮಾಡಿ ಅವತ್ತು ಹಂಪಿಯಿಂದನೇ ಪ್ರಾರಂಭ ಆಗಿತ್ತು ಅದಕ್ಕೆ ಇವತ್ತು ನಾವು 1ನೇ ತಾರೀಕಿಗೆ ಇಡೀ ರಾಜ್ಯಾದ್ಯಂತ ಧ್ವಜಾರೋಹಣ ಮಾಡ್ತೀವಿ ಅವತ್ತು ನಾಡದೇವಿಗೆ ಪುಷ್ಪಾರ್ಪಣೆಯನ್ನು ಮಾಡ್ತೀವಿ ಇಡೀ ರಾಜ್ಯಾದ್ಯಂತ 5 ನಾವು ನಾಡಗೀತೆಗಳನ್ನು ಕರ್ನಾಟಕದ ಗೀತೆಗಳನ್ನು ಅವತ್ತು 5 ಗೀತೆಗಳನ್ನು ಇಡೀ ರಾಜ್ಯಾದ್ಯಂತ ಮೊಳಗಿಸುವಂಥ ಕೆಲಸವನ್ನು ಮಾಡ್ತೀವಿ ಎಲ್ಲ ಜಿಲ್ಲಾ ಕೇಂದ್ರದೊಳಗೂ ತಾಲೂಕು ಕೇಂದ್ರದೊಳಗೂ ಗ್ರಾಮ ಪಂಚಾಯತಿಯೊಳಗೂ ಎಲ್ಲ ಕಡೆ ಅದು ಆ ಒಂದು 5 ಗೀತೆಗಳನ್ನು ಆಡಿಸೋದು ಕೆಲಸ ಅದರ ಜೊತೆಗೆ 2ನೇ ತಾರೀಕು ಸಾಯಂಕಾಲ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬರ್ತಾರೆ ಅವತ್ತು ಇಲ್ಲಿದ್ದ ಜ್ಯೋತಿ ಪ್ರಾರಂಭ ಆಗುತ್ತೆ ಇಲ್ಲಿ ಮೊಟ್ಟ ಮೊದಲಿಗೆ ಎಲ್ಲ ಮುಖ್ಯಮಂತ್ರಿಗಳಿಂದ ಎಲ್ಲ ಮಂತ್ರಿಗಳು ಶಾಸಕರಿಗೆ 1ನೇ ತಾರೀಕಿಂದ ಅವರ ಲೆಟರ್ಹೆಡ್ನೊಳಗೆ ಕರ್ನಾಟಕ ಸಂಭ್ರಮ 50 ಅಂತ ಪ್ರತಿಯೊಂದು ಲೆಟರ್ಹೆಡ್ನೊಳಗಿರುತ್ತೆ ಪ್ರತಿಯೊಂದು ಸರ್ಕಾರಿ ಇದರೊಳಗೂ ಇರ್ತೈತೆ ಮತ್ತು ಅದಕ್ಕೊಂದು ಟ್ಯಾಗ್ ಮಾಡಿದ್ದೀವಿ ಈಗ ನೀವೊಂದು ಟ್ಯಾಗ್ ಮಾಡಿದ್ರೆ ಅದೊಂದು ಟ್ಯಾಗ್ ಇದೆ ಎಲ್ಲ ಸರ್ಕಾರಿ ಅಧಿಕಾರಿಗಳು ಒಂದು ವರ್ಷ ಅದೇ ಟ್ಯಾಗನ್ನು ಯೂಸ್ ಮಾಡ್ತಾರೆ ಅದಾದಮೇಲೆ 2ನೇ ತಾರೀಕಿಗೆ ಇಲ್ಲೇ ಹಂಪಿಯಿಂದ ಪ್ರಾರಂಭ ಮಾಡ್ತೀವಿ
ಹಂಪಿಯೊಳಗೆ ಸಾಯಂಕಾಲ ಬಂದು ವಿರೂಪಾಕ್ಷ ದೇವಸ್ಥಾನ ದರ್ಶನ, ಅದಾದ ಮೇಲೆ ಭುವನೇಶ್ವರಿ ತಾಯಿಯ ದರ್ಶನ, ದರ್ಶನ ಆದ ಮೇಲೆ ಅಲ್ಲಿ ಪುಷ್ಪಾರ್ಚನೆ ಮಾಡಿ ಅಲ್ಲಿದ್ದ ಜ್ಯೋತಿ, ಅಲ್ಲೊಂದು ಜ್ಯೋತಿ ಕಂಬವನ್ನು ಇದು ಮಾಡಿದ್ವಿ. ಮತ್ತು ಅದ್ರ ಜೊತೆಗೆ ಒಂದು ಗಾಡಿನೂ ಇರ್ತದೆ ನಮ್ಮ ವೆಹಿಕಲ್ಸ್, ಆ ಗಾಡಿಗೂ ಪುಷ್ಪಾರ್ಚನೆ, ನಾಡ ದೇವತೆ ಪುಷ್ಪಾರ್ಚನೆ ಮಾಡಿ ಆ ಇದ್ರದ್ದು ಜ್ಯೋತಿಯನ್ನು ಹತ್ತಿಸುವಂಥ ಕೆಲಸವನ್ನು ಮಾಡಿ ಅದಾದಮೇಲೆ ವೇದಿಕೆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ಸುಗಮ ಸಂಗೀತದ ಕಾರ್ಯಕ್ರಮಗಳು ಇದಾವೆ. ಅದ್ರದ್ದು ಅಷ್ಟೇ ಅಲ್ಲ, ನಾವು ಭಾಳ ವಿಶೇಷವಾಗಿ ಮುಖ್ಯಮಂತ್ರಿಗಳು ನಾಡಗೀತೆ, ಸಾಮೂಹಿಕ ಗಾಯನ ಅಂತ ಏನು ಐದು ಗೀತೆ, ಅವಾಗ ಐದು ಗೀತೆ, ಅದ್ರ ಜೊತೆಗೆ ಮಂತ್ರ ಪುಷ್ಪ, ವೇದ, ಬೈಬಲ್, ಕುರಾನ್ ಮತ್ತು ಜೈನ ಧರ್ಮದ ಎಲ್ಲ ಸಂದೇಶಗಳನ್ನು ಅವತ್ತಲ್ಲಿ ಓದಿಸುವಂಥ ಕೆಲಸವನ್ನು ಮಾಡ್ತೀವಿ. ಅಂದರೆ ಎಲ್ಲ ಧರ್ಮ ಸಮಾನವರು ಅನ್ನೋ ರೀತಿಯೊಳಗೆ ಒಂದು ಒಳ್ಳೆಯ ಆವತ್ತಿನ ಕಾರ್ಯಕ್ರಮ ಅದಾಗಿತ್ತು. ಅದೇ ರೀತಿ ಇವತ್ತು ಮುಖ್ಯಮಂತ್ರಿಗಳ ಸನ್ಮಾನ ಸಿದ್ದರಾಮಯ್ಯ ಅದೊಂದು ಕಾರ್ಯಕ್ರಮ ಮಾಡಿ, ಮತ್ತು ಜೊತೆಗೆ ಕನ್ನಡಿಗರಿಗೆ ಎಲ್ಲ ಅಲ್ಲಿ ಜನ ಬಂದದ್ದು, ಮತ್ತು ನಾವೆಲ್ಲರೂ ಸಾಮೂಹಿಕ ಪ್ರತಿಜ್ಞೆಯನ್ನು ಮಾಡ್ತೀವಿ. ಕನ್ನಡಕ್ಕಾಗಿ ರಕ್ಷಣೆ ಮಾಡಲಿಕ್ಕೆ ಒಂದಿಷ್ಟು ಪ್ರತಿಜ್ಞೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿ ಅದಾದಮೇಲೆ ಆ ಜ್ಯೋತಿಯನ್ನು ಮುಂದುವರಿಸ್ತೀವಿ. ಆ ಜ್ಯೋತಿ ಕೊಪ್ಪಳ ಮಾರ್ಗವಾಗಿ ಗದಗಿಗೆ ಹೋಗುತ್ತೆ. ಗದಗ ಹೋಗಿ 3ನೇ ತಾರೀಕಿಗೆ ಗದಗಿನೊಳಗೆ ವೀರನಾರಾಯಣ ದೇವಸ್ಥಾನ, ಅಲ್ಲಿಂದ ಪ್ರಾರಂಭ ಆಯಿತು ಅವತ್ತು ಜ್ಯೋತಿ. ಮತ್ತು ಇಲ್ಲಿಂದ ಅಲ್ಲಿಗೆ ಹೋದ್ಮೇಲೆ ಅಲ್ಲಿಂದ ಜ್ಯೋತಿ ಪ್ರಾರಂಭ ಆಗಿ ಒಂದು ಮೆರವಣಿಗೆ ಆಗುತ್ತೆ. ಮೆರವಣಿಗೆ ಆದಮೇಲೆ ಅಲ್ಲಿ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಸನ್ಮಾನ ಮಾಡ್ತೀವಿ. ಅವ್ರಿಗೆ 50 ವರ್ಷದ ಕಾರ್ಯಕ್ರಮ ಅವತ್ತು ಅವ್ರಿಗೆ ಆಗಿತ್ತು, ಇವತ್ತು ಇವ್ರಿಗೆ ಸನ್ಮಾನವನ್ನು ಮಾಡಿ ಅಲ್ಲಿಂದ ವೇದಿಕೆ ಕಾರ್ಯಕ್ರಮ ಮಾಡ್ತೀವಿ. ಅಲ್ಲಿ ಏನು ಈ ಒಂದು ಕಾರ್ಯಕ್ರಮಗಳು ಇರ್ತಾವೆ, ಏನು ನಾಡಗೀತೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅವರೆಲ್ಲ ಮಾಡ್ತಾಯಿದ್ರು. ಪ್ರತಿ ಜಿಲ್ಲೆಯೊಳಗೂ ಈ ರಥ ಹೋಗುತ್ತೆ, ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೀವಿ. ಮತ್ತು ಎಲ್ಲ ಸಾಹಿತಿಗಳನ್ನು, ಕನ್ನಡ ಹೋರಾಟಗಾರನ್ನ ಎಲ್ಲರನ್ನ ಇದ್ರಾಗ ಇನ್ವಾಲ್ವ್ಮೆಂಟ್ ಮಾಡ್ತೀವಿ. 1 ವರ್ಷದ ಭಾಳ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ, ಅದನ್ನು ಹಂತ ಹಂತವಾಗಿ ನಾನು ಹೇಳ್ಕೊತ ಹೋಗ್ತೀನಿ. ನಾವು ಕೊನೆಗೆ ಏನು 2024 ಅಕ್ಟೋಬರ್ 30ನೇ ತಾರೀಕಿಗೆ ಒಂದು ದೊಡ್ಡ ಕಾರ್ಯಕ್ರಮ ಬೆಂಗಳೂರೊಳಗೆ ಮಾಡ್ತೀವಿ, ವಿಧಾನಸೌಧ ಮೆಟ್ಟಲಿನ ಮೇಲೆ. ಹೊಸಪೇಟೆ ನಗರದಲ್ಲಿನ ಪ್ರತಿಯೊಂದು ರುದ್ರಭೂಮಿಯಲ್ಲಿ ಕನಿಷ್ಠ ಮೂಲ ಸೌಕರ್ಯ ಕಲ್ಪಿಸಲು ಜಿಲ್ಲಾಧಿಕಾರಿಗಳು ಮುಂದಾಗಿದ್ದಾರೆ. ಜೊತೆಗೆ ಬಡವರಿಗೆ ಅನುಕೂಲವಾಗಲೆಂಬ ದೃಷ್ಟಿಯಿಂದಾಗಿ 2 ಮುಕ್ತಿ ವಾಹನ ಖರೀದಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಅವರು, ನಗರದಲ್ಲಿನ ಸ್ಮಶಾನಗಳು ಕೇವಲ ಒಂದು ಜಾತಿಗೆ ಸೀಮಿತ ಆಗಬಾರದು. ಪ್ರತಿಯೊಂದು ಸ್ಮಶಾನಗಳಲ್ಲಿ ನೀರು, ನೆರಳು, ಲೈಟಿಂಗ್, ಸ್ನಾನಗೃಹ, ರಸ್ತೆಗಳು ಸೇರಿದಂತೆ ಕನಿಷ್ಠ ಮೂಲಭೂತ ಸೌಕರ್ಯವನ್ನ ಒದಗಿಸಲಾಗುವುದು. ಅದೇ ರೀತಿ ಬಡವರ ಹಿತದೃಷ್ಟಿಯಿಂದಾಗಿ 2 ಮುಕ್ತಿ ವಾಹನಗಳನ್ನ ಖರೀದಿಸಲಾಗುವುದು. ಮೊದಲು ಕರೆ ಮಾಡಿದವರಿಗೆ ಮುಕ್ತಿ ವಾಹನದ ವ್ಯವಸ್ಥೆಯನ್ನ ಪ್ರಥಮವಾಗಿ ನೀಡಲಾಗುವುದು. ಹೆಚ್ಚಿನ ಸ್ಮಶಾನದ ಅವಶ್ಯದ ಬೇಡಿಕೆ ಇದ್ದಲ್ಲಿ ಸರ್ಕಾರಿ ಜಾಗವನ್ನ ಗುರುತಿಸಿ ವ್ಯವಸ್ಥೆ ಮಾಡಲಾಗುವುದು. ಅದೇ ರೀತಿ ಶವವನ್ನ ಸುಡುವ ವ್ಯವಸ್ಥೆಯನ್ನ ಕೂಡ ಮಾಡಲಾಗುವುದು. ಮೃತಪಟ್ಟ ವ್ಯಕ್ತಿಯನ್ನ ಗೌರವದಿಂದ ಶವ ಸಂಸ್ಕಾರ ಮಾಡಬೇಕೆಂಬ ಉದ್ದೇಶದಿಂದ ರುದ್ರಭೂಮಿಗಳನ್ನ ಅಭಿವೃದ್ಧಿಪಡಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ನನ್ನ ವೈಯಕ್ತಿಕ ಒಂದು ಇಂಟ್ರೆಸ್ಟ್ ಏನಂದ್ರೆ ಸಿಟಿನಲ್ಲಿ ಸ್ಮಶಾನ ಅಭಿವೃದ್ಧಿ, ಆಮೇಲೆ ಅಲ್ಲಿ ಎಲ್ಲೂ ಜಾತಿ ಇರಬಾರ್ದು ಸ್ಮಶಾನದಲ್ಲಿ. ಆ ಉದ್ದೇಶಕ್ಕೆ ನಾನು ಹೇಳಿದ್ದೀನಿ, ಎಲ್ಲ ಜಾತಿಯವರಿಗೂ ಕೂಡ ಸ್ಮಶಾನದಲ್ಲಿ ಬಡವರಾಗಿರಲಿ ಅಥವಾ ಯಾವುದೇ ಜಾತಿಯಾಗಿರಲಿ ಒಂದೇ ಸಮಾನದ ಅವರಿಗೆ ನಾವು ಟ್ರೀಟ್ಮೆಂಟ್ ಮಾಡಬೇಕು. ಅಲ್ಲಿ ಅವರಿಗೆ ಈಗ ವೆಹಿಕಲ್ ಇಲ್ಲ, ಬಡವರಿಗೆ ಏನಾದರೂ ಮನೆಯಲ್ಲಿ ಸತ್ತರೆ ಅವರು ಆ ಕಷ್ಟದಲ್ಲಿ ದುಡ್ಡಿನ ವಿಚಾರಕ್ಕೆ ಎಷ್ಟು ತಲೆ ಕೆಡ್ಸ್ಕೊಳ್ಳೋದಿಲ್ಲ ಆ ಗಾಡಿಗೆ ಅಲ್ಲಿ ಕೆಲಸ ಮಾಡಲಿಕ್ಕೆ. ಅದಕ್ಕೆ 2 ಮುಕ್ತಿ ವಾಹನಗಳನ್ನು ಖರೀದಿ ಮಾಡಲಿಕ್ಕೆ ನಾನು ಈಗ ಆದೇಶ ಮಾಡಿದ್ದೀನಿ ಅವ್ರಿಗೆ. ಸಿಟಿನಲ್ಲಿ ಇಲ್ಲ ಅಂತ ಮುಕ್ತಿ ವಾಹನಗಳು, ಈಗ ಅದನ್ನು ಪ್ರಯಾರಿಟಿ ಮಾಡಿ ಎಲ್ಲ ಜಾತಿಯಾಗಲಿ ಶ್ರೀಮಂತರಾಗಲಿ ಬಡವರಾಗಲಿ ಯಾರು ಮೊದಲಿಗೆ ಫೋನ್ ಮಾಡ್ತಾರೋ ಅವರಿಗೆ ಆ ಒಂದು ಮುಕ್ತಿ ವಾಹನವನ್ನು ಅವರಿಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಅಲ್ಲಿ ಸ್ಮಶಾನಗಳು ಸುಮಾರು 10 ಸ್ಮಶಾನಗಳಿದೆ, ಪ್ರತಿ ಸ್ಮಶಾನದಲ್ಲಿ ಕೂಡ ನೀರು, ಬೀದಿ ದೀಪ ಮತ್ತು ನೆರಳಿನ ವ್ಯವಸ್ಥೆ. ಈ ಆ ಇಂಜಿನಿಯರಿಗೆ ಹೇಳಿದ್ದೀನಿ, ಇನ್ನು 3 ದಿವಸದೊಳಗಾಗಿ ವರದಿ ನೀಡಿ ಏನೇನು ಬೇಡಿಕೆ ಬೇಕು. ಆ ಬೇಡಿಕೆಯನ್ನು ಈ ವರ್ಷದ ಕ್ರಿಯಾಯೋಜನೆ ನಾನು ಇನ್ನೂ ಅಪ್ರೂವ್ ಮಾಡಿಲ್ಲ, ಅದರಲ್ಲಿ ಅವರು ಸೇರಿಸ್ಬೇಕಾಗತ್ತೆ. ಕಡ್ಡಾಯವಾಗಿ ಅಲ್ಲಿ ನೀರಿನ ವ್ಯವಸ್ಥೆ, ಬೀದಿ ದೀಪ ಮತ್ತು ಗೇಟು,
ಆ ವ್ಯವಸ್ಥೆನಲ್ಲಿ ನಾವು ಮಾಡಲಿಕ್ಕೆ ಕ್ರಮ ತಗೊಳ್ತಾ ಇದ್ದೀವಿ. ಸ್ಮಶಾನದ ಅಭಿವೃದ್ಧಿ ಎಲ್ಲೆಲ್ಲಿ ಇನ್ನೂ ಉಳಿದಿದೆ ಮತ್ತು ಇನ್ನು ಏನಾದರೂ ಹೆಚ್ಚಿಗೆ ಸ್ಮಶಾನದ ಜಾಗ ಬೇಕಾದರೆ ನಮ್ಮ ಸರ್ಕಾರಿ ಜಾಗಗಳನ್ನು ಗುರುತಿಸಿ ಸ್ಮಶಾನಕ್ಕೆ ನಾವು ಬೇರೆ ಒಂದು ವ್ಯವಸ್ಥೆ ಮಾಡಿಕೊಡಬೇಕು ಅಂತ. ಮತ್ತು ಇನ್ನು ಕೆಲವರು ಹೇಳ್ತಾ ಇದ್ದರು ಸ್ಮಶಾನದಲ್ಲಿ ನಾವು ಉಳೋದಿಲ್ಲ, ಸುಡ್ತೀವಿ ಅಂತೇಳಿ. ಆ ಸುಡೋಕ್ಕೆ ವ್ಯವಸ್ಥೆ ನಾವಿನ್ನೂ ಮಾಡಿಲ್ಲ. ಅದಕ್ಕೆ ಆ ಸ್ಮಶಾನದಲ್ಲಿ ಒಂದು ಸೈಡ್ಗೆ ಒಂದು ಪ್ಲ್ಯಾಟ್ಫಾರಮ್ ಮಾಡಿಕೊಟ್ಟು ಅವ್ರಿಗೆ ಕೆಲವೊಂದು ಜನಗಳು ಅವರವರ ಸಂಸ್ಕೃತಿ ಪ್ರಕಾರ ಸುಡ್ತಾರಂತ ಅರ್ಥ. ಆ ಸುಡಲಿಕ್ಕೂ ಕೂಡ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಹೇಳಿದ್ದೀವಿ. ಮತ್ತು ಒಂದು ಎಲೆಕ್ಟ್ರಿಕ್ ಸಿಟಿ ಯೂಸ್ ಮಾಡಿ ಬರ್ನ್ ಮಾಡೋವಂಥದ್ದು ಒಂದು ಮಿಷಿನ್ ಬಗ್ಗೆ ಎಷ್ಟು ಅಮೌಂಟ್ ಆಗುತ್ತೆ ಅದನ್ನು ಕೇಳಿದ್ದೀನಿ. ಅದು ಸಿಕ್ಕರೆ ನಾನು ಯಾವುದಾದ್ರೂ ಸಿ ಎಸ್ ಆರ್ ಅಲ್ಲಿ ಆದರೂ ಕೊಡಿಸ್ತೀನಿ. ಒಂದು ಸಿಟಿನಲ್ಲಿ ಅವ್ರಿಗೆ ಒಂದು ಗೌರವಿತವಾಗಿ ಯಾವುದೇ ಒಂದು ವ್ಯಕ್ತಿ ಮೃತಪಟ್ಟಾಗ ಕಡಿಮೆ ಖರ್ಚಿನಲ್ಲಿ ಅವ್ರಿಗೊಂದು ಸಂಸ್ಕಾರವನ್ನು ಮುಗಿಸಿ ಅವ್ರನ್ನ ನಾವು ಯಾವುದೇ ತೊಂದರೆ ಇಲ್ಲದಂತೆ ಒಂದು ಗೌರವ ಸೂಚಿಸಬೇಕು ಅನ್ನೋ ಉದ್ದೇಶಕ್ಕೆ ಈ ಕ್ರಮವನ್ನು ಕೈಗೊಂಡಿದ್ದೀವಿ. ಅದನ್ನು ಕೂಡ ಈಗ ಸ್ಮಶಾನ ಡೆವಲಪ್ ಅಂತ ಈಗ 3 ದಿವಸದೊಳಗೆ ವರದಿ ಕೊಟ್ಟ ತಕ್ಷಣ ಅದನ್ನು ಇಂಪ್ರೂವ್ ಮಾಡಿಸ್ತೀವಿ. ತಾರೆಹಳ್ಳಿ ಜಂಬನಾಥ್ ರವರ ರಾಜೀನಾಮೆಯಿಂದಾಗಿ ತೆರವುಗೊಂಡಿದ್ದ ಹೊಸಪೇಟೆ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರ ಸ್ಥಾನಕ್ಕೆ ಸಂತೋಷ್ ಕುಮಾರ್ ರವರನ್ನ ನೇಮಕ ಮಾಡಲಾಗಿದೆ. ಈ ಭಾಗವಾಗಿ ಅಧ್ಯಕ್ಷರ ಕೊಠಡಿಯಲ್ಲಿ ಪೂಜೆ ಸಲ್ಲಿಸಿದ ಸಂತೋಷ್ ಕುಮಾರ್ ರವರು ಅಧಿಕಾರ ಸ್ವೀಕರಿಸಿಕೊಂಡಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ನಗರಸಭೆಯಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರ ಕೊಠಡಿಯಲ್ಲಿ ಪೂಜೆ ಸಲ್ಲಿಸಿದ ಸಂತೋಷ್ ಕುಮಾರ್ ರವರು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡರು. ಈ ವೇಳೆ ನಗರಸಭಾ ಸದಸ್ಯರು ಅಭಿಮಾನಿಗಳಿಂದ ಹಾರ ಹಾಕಿ ಶುಭ ಹಾರೈಸಿದರು. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ನಗರಸಭಾ ವ್ಯಾಪ್ತಿಯಲ್ಲಿ ಸಮರ್ಪಕ ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಸ್ವಚ್ಛತೆ ಕುರಿತಾಗಿ ಹೆಚ್ಚಿನ ಆದ್ಯತೆ ನೀಡಲಾಗುವುದು. ಮನೆ ಮನೆ ಕಸ ಸಂಗ್ರಹಿಸಲು ಹೆಚ್ಚಿನ ವಾಹನಗಳನ್ನು ಖರೀದಿಸಲಾಗುವುದು. ಸ್ವಚ್ಛತಾ ಸಿಬ್ಬಂದಿಗಳನ್ನ ನೇಮಕಾತಿ ಮಾಡಿಕೊಳ್ಳಲಾಗುವುದು. ಸಾರ್ವಜನಿಕರು ಕಸವನ್ನ ಎಲ್ಲೆಂದರಲ್ಲಿ ಬೀಸಾಡದೆ ನಗರಸಭೆಯ ವಾಹನಕ್ಕೆ ಕಸವನ್ನ ನೀಡಿ ನಗರವನ್ನ ಸ್ವಚ್ಛತೆಯಿಂದ ಕಾಪಾಡಬೇಕೆಂದು ನಗರಸಭಾ ವ್ಯಾಪ್ತಿಯ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ನಮಸ್ಕಾರ. ಆಕ್ಚುಲಿ ಇವತ್ತೇನು ಚಾರ್ಜ್ ತೊಗೊಳಿದ್ದೀನಲ್ಲ ಸರ್, ಇನ್ಮೇಲಿಂದ ಇವತ್ತಿಂದನೇ ಹೊಸಪೇಟೆ ಸಿಟಿ ಸ್ವಚ್ಛತೆಗೆ ತುಂಬ ಪ್ರಾಮುಖ್ಯತೆ ಕೊಡಬೇಕಂತ ಇದ್ದೀವಿ ಸರ್. ನಮ್ಮ ಸಾಧ್ಯವಾದಷ್ಟು ಹಿರಿಯರ ಹತ್ರ ಸಲಹೆಗಳು ತೊಗೊಂಡು ಕೆಲವು ಸೀನಿಯರ್ಸ್ ಕೌನ್ಸಿಲರ್ಸ್ ಎಲ್ಲ ಇದ್ದಾರೆ ಅವ್ರ ಕಡೆಯಿಂದ ಮುಂಚೆ ಕ್ಲೀನ್ ಇತ್ತು ಸರ್, ಹೊಸಪೇಟೆ ಯಾವತ್ತು ಕ್ಲೀನ್ ಇಲ್ಲ ಅಂತಲ್ಲ. ಕೆಲವು ಸ್ವಲ್ಪ ಲೇಬರ್ ಶಾರ್ಟೇಜ್ ಇದೆ ಸರ್, ಲೇಬರ್ನ ತೊಗೊಂಡು ಬಂದಿದೆ 102 ಜನ ಲೇಬರ್ನ ತೊಗೊಂಡ್ಬಿಟ್ಟು ಎಲ್ಲ ವಾರ್ಡ್ಗೂ ಈಕ್ವಲ್ ಆಗಿ ಒಂದು 3-4 ಲೇಬರ್ಸ್ ಬಂದುಬಿಟ್ರೆ ಪೂರ್ತಿ ವಾರ್ಡಲ್ಲಿ ದಿನ ಅವ್ರೇನಂತಂದರೆ ಬೆಳಗ್ಗೆ ಮಧ್ಯಾಹ್ನ 2 ಟೈಮ್ಸ್ 2 ಸಾರಿ ಅವರು ಸ್ವಚ್ಛತೆ ಕಾರ್ಯಗಳನ್ನು ಮಾಡಬೇಕು ಸರ್. ಅವ್ರವ್ರ ವಾರ್ಡ್ಗಳಲ್ಲಿ ಅವ್ರು ಎಲ್ಲೆಲ್ಲಿ ಅವ್ರನ್ನ ಅಲರ್ಟ್ ಮಾಡ್ತಾರೆ. ಇದೇನಾದರೆ ಫಸ್ಟ್ ಕ್ಲೀನ್ನೆಸ್ಗೆ ಇದಾಗುತ್ತೆ ಸರ್. ಇದಾದಮೇಲೆ ಭಾಳಷ್ಟು ಕೆಲಸಗಳಿದೆ ಸರ್ ಮಾಡೋದು. ಯಾಕಂತಂದರೆ ನೀರಿಂದ ಕೂಡ ತುಂಬ ಕಂಟಾಮಿನೇಷನ್ ತುಂಬ ಆಗ್ತಾ ಇದೆ. ನೀರಲ್ಲಿ ಕಲುಷಿತ ನೀರು ಏನದು ಕಲಿತು ಎಲ್ಲ ಮಿಕ್ಸ್ ಆಗಿ UGDಯಿಂದ ನೀರು ಸ್ಮೆಲ್ಲಿ ಬರ್ತಾ ಇದೆ. ಆಮೇಲೆ ಕೆಲವೊಂದು ನೀರಿಂದ ಅಭಾವ ಕೂಡ ತುಂಬ ಆಗ್ತಾ ಇದೆ ಕೆಲವೊಂದು ಟೈಮಲ್ಲಿ. ಸೊ ಹಂಗಾಗಿ ಅದನ್ನೆಲ್ಲನೂ ಇವತ್ತಿಂದ 1 ಇಯರ್ವರೆಗೂ ನಮ್ಮದು ಪೀರಿಯಡ್ ಇದೆ. ಸೊ ಆ 1 ಇಯರ್ ಪೀರಿಯಡ್ನ ತುಂಬ ಗೋಲ್ಡನ್ ಪೀರಿಯಡ್ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಭಾಳಷ್ಟು ವಾರ್ಡ್ಗಳಲ್ಲಿ ಭಾಳಷ್ಟು ಕೆಲಸಗಳೆಲ್ಲ ಪೆಂಡಿಂಗ್ ಇದೆ ಸರ್. ಎಲ್ಲ ರೀತಿಯಿಂದ ಡೆವಲಪ್ಮೆಂಟೇ ಆಗಲಿ, ಆಮೇಲೆ ಸ್ವಚ್ಛತೆ ಆಗಲಿ, ಆಮೇಲೆ ಒಳಚರಂಡಿ ವ್ಯವಸ್ಥೆ ಆಗಲಿ, ನೀರಿನ ಕಲುಷಿತ ನೀರು ಬರೋದಾಗಲಿ, ಲೈಟ್ಸಿಂದ ಆಗಲಿ, ಭಾಳ ಕೆಲವೊಂದು ವಾರ್ಡ್ಗಳಲ್ಲಿ ತುಂಬ ಪ್ರಾಬ್ಲಮ್ ಇದೆ. ಸೊ ಸಾಧ್ಯವಾದಷ್ಟು ನಮ್ಮ ಕೌನ್ಸಿಲು, ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನಮ್ಮ ಕಮಿಷನರ್ ಎಲ್ಲರೂ ಸೇರಿಬಿಟ್ಟು ಕೂತ್ಬಿಟ್ಟು ಎಲ್ಲ ಒಂದು ರೂಪರೇಷ ರೆಡಿ ಮಾಡಿಕೊಂಡು ಇದನ್ನು DC ಸಾಹೇಬ್ರ ಹತ್ರ ಹೋಗ್ಬಿಟ್ಟು, ಯಾಕಂದರೆ DC ಸಾಹೇಬ್ರೆ ಇವಾಗ ನಮಗೆ ಸುಪ್ರೀಂ ಇದ್ದಂಗೆ, ಏನೇನು ಇದ್ದರೆ ಡೈರೆಕ್ಟಾಗಿ ಅವ್ರ ಹತ್ರ ಹೋಗ್ಬೋದು. ಯಾಕಂದರೆ DMF ಫಂಡಿಂದ ನಾವು ಏನಾದರೂ ಅವ್ರ ಹತ್ರ ಇದು ಮಾಡಿಸ್ಕೋಬೋದು ಅಂತ ನಮಗೂ ಇದೆ. ಆ DMF ಫಂಡಿಂದ ನಾವು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿದ್ದೆ ಅಂತಂದರೆ ಊರೆಲ್ಲ ಸಾಧ್ಯವಾದಷ್ಟು ಒಂದು ವರ್ಷದಲ್ಲಿ ನಮ್ಮ ಕಡೆಯಿಂದ ಏನಾಗುತ್ತೋ ಆಮೇಲೆ ಮುಂದೆ ಟೆಂಪರರಿ ಸೊಲ್ಯೂಷನ್ಗಳು ಮಾಡಲಾರ್ದಂಗೆ ಪರ್ಮನೆಂಟ್ ಸೊಲ್ಯೂಷನ್ಗಳು ಮಾಡಬೇಕಂತಂದೇಳಿ ಇದೀವಿ ಸರ್. ಬಸವಣ್ಣ ಕೆನಾಲಿಂದು ತುಂಬ ಯಾಕಂದರೆ ಭಾಳ ಅಂತಂದರೆ ಚಿಕ್ಕ ಏಜಿಂದನೂ ಬಸವಣ್ಣ ಕೆನಾಲಲ್ಲಿ ನಾವೆಲ್ಲ ಈಜಾಡಿರೋರು. ಆಮೇಲೆ ಮುಂದೇನು ನಮ್ಮ ಮಕ್ಕಳನ್ನು ಆಡಬೇಕಂತ ನಾವು ಬಯಸ್ತೀವಿ ಸರ್. ಯಾಕಂತಂದ್ರೆ ಈಜಾಡೋದು ಎಲ್ದಿ ಒಳ್ಳೆಯದೇ ಅಲ್ವಾ. ಸೊ ಹಂಗಿರೋ ಟೈಮಲ್ಲಿ ಈಜಾಡೋಕ್ಕೆ ಇವತ್ತು ಈಜಾಡೋ ಪರಿಸ್ಥಿತಿ ಹೇಗಂತೂ ಇಲ್ಲ ಸರ್ ಬಸವಣ್ಣ ಕೆನಾಲ್. ಬರೀ ಒಳ ಚರಂಡಿ ನಮ್ಮದೆಲ್ಲ ಓಪನ್ ಚರಂಡಿದು ಎಲ್ಲ ಇದೆಲ್ಲ ಚರಂಡಿಗೆ ಅದಕ್ಕೆ ಬಿಟ್ಬಿಟ್ಟಿದೆ ಸರ್. ಅದರಲ್ಲೇ ಸತ್ತಿರೋ ಪ್ರಾಣಿಗಳನ್ನ ಕೂಡ ಅದರಲ್ಲೇ ಎಸಿತಾರೆ, ವೇಸ್ಟ್ಗಳು ಅದರಲ್ಲೇ ಎಸಿತಾರೆ, ಒಂಥರ ಡಸ್ಟ್ಬಿನ್ ಥರ ಆಗಿಬಿಟ್ಟಿದೆ ಸರ್ ಬಸವಣ್ಣ ಕೆನಾಲ್. ಸೊ ಹಾಗಾಗಿ ಇದನ್ನು ಇಮಿಡಿಯೇಟಾಗಿ ಎಲ್ಲ ಕೌನ್ಸಿಲು, ಆಮೇಲೆ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಮಿಷನರ್ ಸರ್ ಜೊತೆ ಮಾತಾಡಿಕೊಂಡು DC ಸಾಹೇಬ್ರ ಹತ್ರ ಹೋಗ್ಬಿಟ್ಟು ಇಮಿಡಿಯೇಟಾಗಿ ಅವ್ರ ಜೊತೆ ಎಲ್ಲ ಇನ್ಸ್ಪೆಕ್ಷನ್ ಮಾಡಿಸಿ, ಆಮೇಲೆ ಮುಂಚೆ 2012 ಏನು ಮುಂಚೆ ಅಯ್ಯಳೆ ದೀಮಪ್ಪ ಸರ್ ಅವ್ರು ಏನು ಇದು ಒಂದು ಪ್ರೋಗ್ರಾಮ್ ತೊಗೊಂಬಂದಿದ್ರು ಎಲ್ಲ ಕ್ಲೋಸ್ ಇದೆ, ಕೆನಲ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಎಲ್ಲ ಕನೆಕ್ಷನ್ಸ್ ಎಲ್ಲ ಏನು ಡ್ರೈನ್ ಏನು ಕಲೆಕ್ಷನ್ ಆಗಿದೆ ಅದನ್ನೆಲ್ಲ ತೆಗೆದುಬಿಟ್ಟು ಆ ಕನೆಕ್ಷನ್ಸ್ ಎಲ್ಲ ಬಂದ್ ಮಾಡಿ
ಅದರ ಅಕ್ಕಪಕ್ಕ ಏನು ಒಂದು ಸ್ಟಾಲ್ಗಳು ಮಳಿಗೆಗಳು ತರ ಏನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಿರಲ್ಲ ಸರ್ ಅದನ್ನ ಮತ್ತೆ ಏನಾದರೂ ಅದು ಟೆಂಡರ್ ಕ್ಲೋಸ್ ಆಗಿದ್ರೆ ಅಂದ್ರೆ ಅದು ವರ್ಕ್ ಏನೋ ಕ್ಲೋಸ್ ಆಗಿದ್ರೆ ಅದನ್ನ ಡಿ ಸಿ ಸಾಹೇಬರ ಗಮನಕ್ಕೆ ತಗೊಂಡು ಅದನ್ನ ಇಮಿಡಿಯೇಟ್ ಆಗಿ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತ ಇದ್ದೀವಿ ಸರ್ ವೆಜಿಟೇಬಲ್ ಮಾರ್ಕೆಟ್ ಸರ್ ಇವಾಗ ಸ್ಪೆಷಲಿ ನಮ್ಮ ವೆಜಿಟೇಬಲ್ ಮಾರ್ಕೆಟು ಮಟನ್ ಮಾರ್ಕೆಟು ಚಿಕನ್ ಮಾರ್ಕೆಟು ಪ್ಲಸ್ ತರಕಾರಿ ಮಾರ್ಕೆಟ್ ಒಂದೇ ಕಡೆ ಇರೋದ್ರಿಂದ ಅಲ್ಲಿ ತುಂಬ ಜಾಸ್ತಿ ಕಸಗಳು ಕಲೆಕ್ಟ್ ಆಗ್ತಾ ಇದೆ ಆಮೇಲೆ ಲೇಬರ್ ಶಾರ್ಟೇಜ್ ಇರೋದ್ರಿಂದ ಕೆಲವೊಂದು ಕಡೆ ಕೆಲವೊಂದು ಟೈಮ್ ಕ್ಲೀನ್ ಇರುತ್ತೆ ಕೆಲವೊಂದು ಟೈಮಲ್ಲಿ ಕ್ಲೀನ್ ಇರಲ್ಲ ಸೊ ಇದು ನಮ್ಮ ಡಿ ಸಿ ಅವ್ರನ್ನ ಒಂದಿನ ಎಲ್ಲರೂ ಏನು ನಾವೇನು ಪ್ಲ್ಯಾನ್ ಮಾಡಿದ್ದೀವಿ ಅಂತಂದರೆ ಸರ್ ಡಿ ಸಿ ಸಾಹೇಬ್ರ ಜೊತೆ ಅವ್ರು ಫ್ರೀ ಇರೋ ಟೈಮಲ್ಲಿ ಅವ್ರು ಇರೋ ಟೈಮಲ್ಲಿ ಎಲ್ಲೆಲ್ಲಿ ಮೇನ್ ಮೇನು ಏನು ಇಂಪಾರ್ಟೆಂಟ್ ಇವಾಗ ಏನು ಅರ್ಜೆಂಟ್ ಥ್ರೆಟ್ ಇದೆಯಲ್ಲ ಸರ್ ಅಂದರೆ ಒಂಥರ ನಮಗಿವಾಗ ಡೆಂಗ್ಯೂ ಬರ್ತಾ ಇದೆ ಈ ಡೆಂಗ್ಯೂ ಬರೋದು ಅಂಡ್ ಇದು ನೀರಿಂದ ಪ್ಲಸ್ ಏನಂತಂದ್ರೆ ಎಲ್ಲಿ ಕಸ ಜಾಸ್ತಿ ಇದಿರುತ್ತಲ್ಲ ಸರ್ ನೀರು ನಿಂದಿರೋದ್ರಿಂದ ಅದರಿಂದ ಸೊ ಅದನ್ನೆಲ್ಲ ಇಂಪಾರ್ಟೆಂಟಾಗಿ ಅಂತ ಜಾಗ ಕಡೆಯೆಲ್ಲ ಇನ್ಸ್ಪೆಕ್ಷನ್ ಮಾಡಿಸಿ ಅವನ್ನೆಲ್ಲ ಅದು ಇಮಿಡಿಯೇಟಾಗಿ ಕ್ಲೀನ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಸರ್ ಈ ಬಾರಿಯ ಮುಂಗಾರು ಮಳೆ ಸಮರ್ಪಕವಾಗಿ ಆಗದಿರುವ ಹಿನ್ನೆಲೆಯಲ್ಲಿ ಕಾಡಿನಲ್ಲಿನ ಪ್ರಾಣಿಗಳು ನಾಡಿನತ್ತ ಹೆಜ್ಜೆ ಹಾಕಲು ಪ್ರಾರಂಭಿಸಿವೆ ಹೀಗೆ ದಿನಾಂಕ 18ರಂದು ರಾತ್ರಿ ತುಂಗಭದ್ರಾ ಜಲಾಶಯದ ಗೇಟಿನ ಬಳಿ ಕರಡಿ ಸಂಚರಿಸುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಹೌದು ದಿನಾಂಕ 18ರಂದು ರಾತ್ರಿ ವೇಳೆ ಗುಂಡ ಕಾದಿಟ್ಟ ಅರಣ್ಯ ಪ್ರದೇಶದಿಂದ ಬಂದಿರಬಹುದೆಂದು ಹೇಳಲಾದ ಕರಡಿಯೊಂದು ತುಂಗಭದ್ರಾ ಜಲಾಶಯದ ಗೇಟಿನ ಬಳಿ ಸಂಚರಿಸುತ್ತಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಕರಡಿಯನ್ನ ವೀಕ್ಷಿಸಿದ ಇಲ್ಲಿನ ಶ್ವಾನಗಳು ಅಟ್ಟಾಡಿಸಿದರೂ ಕೂಡ ಕ್ಯಾರೆ ಎನ್ನದ ಜಾಂಬವಂತ ಆರಾಮವಾಗಿ ಸುತ್ತಾಡಿದ ದೃಶ್ಯ ಕಂಡುಬಂದಿದೆ ಈ ದೃಶ್ಯವನ್ನ ವೀಕ್ಷಿಸಿದ ಕಾವಲು ಪೊಲೀಸರು ಕೆಲ ಕಾಲ ತಬ್ಬಿಬ್ಬರಾಗಿದ್ದರು ಇನ್ನು ಮಾನವ ಪ್ರಾಣಿ ಸಂಘರ್ಷಕ್ಕೆ ಅರಣ್ಯ ಇಲಾಖೆ ಕಡಿವಾಣ ಹಾಕಬೇಕಾದ ಅವಶ್ಯವಿದೆ ಕಾಡಿನಲ್ಲಿ ನೀರು ಇಲ್ಲದ ಕಾರಣದಿಂದಾಗಿ ಜಲಾಶಯಕ್ಕೆ ನೀರು ಕುಡಿಯಲು ಬಂದಿರಬಹುದೆಂಬುದು ಕೆಲವರ ಅಭಿಪ್ರಾಯವಾಗಿದೆ ನೀ ನೋಡ್ತೀಯ ಆದ್ರ ನಾ ಎದ್ದಿಲ್ಲ ಅಲ್ಲಿವರೆಗೂ ಹೊಸಪೇಟೆಯ ಬಳ್ಳಾರಿ ರಸ್ತೆಯಲ್ಲಿ ಎಸ್ಎಸ್ಕೆ ಸಮಾಜದಿಂದ ನಿರ್ಮಿಸಲ್ಪಟ್ಟ ಅಂಬಾಭವಾನಿ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಈ ಭಾಗವಾಗಿ ಗರ್ಭಗುಡಿಯ ಮೂರ್ತಿಗೆ ನಿತ್ಯವೂ ವಿವಿಧ ಅಲಂಕಾರಗೊಳಿಸಿ ಪೂಜೆ ಸಲ್ಲಿಸಲಾಗುತ್ತದೆ ಅದೇ ರೀತಿ ರಾತ್ರಿ ವೇಳೆ ಎಸ್ಎಸ್ಕೆ ಸಮಾಜದಿಂದ ದಾಂಡಿಯ ಸಂಗೀತ ಗೀತ ಗಾಯನಕ್ಕೆ ಹೆಜ್ಜೆ ಹಾಕುವ ಮೂಲಕ ನವರಾತ್ರಿ ಉತ್ಸವಕ್ಕೆ ಮೆರುಗು ತರುತ್ತಿದ್ದಾರೆ ಎಷ್ಟೇ ಹಳೆಯ ಬಂಗಾರವಿರ್ಲಿ ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ ತಾಯಿ ನಿಮ್ಮ ಮೈ ಮೇಲೆ ಯಾವುದೋ ಹೊಲಸು ಬಿದ್ದಿದೆ ಇಲ್ಲಿ ತಾಯಿ
ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡ್ ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇತ್ತುಗಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕರ್ನಾಟಕ ನವರಾತ್ರಿ ಉತ್ಸವ ದಾದಿಯಾರಿಗೆ ಹೆಜ್ಜೆ ಹಾಕಿ ಸಂಬಂಧಿಸಿದ ಎಸ್ಎಸ್ಕೆ ಸಮಾಜದ ಮಹಿಳೆಯರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.